ನಮಸ್ಕಾರ, ಅನ್ನಸ್ಪಾಕಶಾಲೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾನು ವೆಜ್ ಕುರ್ಮ ಹೇಗೆ ಮಾಡೋ ಅಂತ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಅದನ್ನು ಹೇಗೆ ಮಾಡೋ ಅಂತ ನೋಡೋಣ. ತರಕಾರಿ ಕುರ್ಮ ಮಾಡೋದಕ್ಕೆ ನಾನು ಮೊದಲಿಗೆ ಒಂದು ಫಸ್ಟು ಮಸಾಲ ಮಾಡ್ಕೊಳ್ತೀನಿ. ಅದಕ್ಕೆ ನಾನು ಅರ್ಧ ಕಪ್ಪಿನಷ್ಟು ತೆಂಗಿನ ತುರಿ, ಹಸಿಕಾಯಿ ತುರಿ, ಹಾಗೆ 1 ಇಂಚಿನಷ್ಟು ಶುಂಠಿ, 1/6 ಎಸಳು ಬೆಳ್ಳುಳ್ಳಿ, 2 ಟೀ ಚಮಚ ಧನಿಯ ಪೌಡರು, 2 ಟೀ ಚಮಚ ಅಚ್ಚಕಾರದ ಪುಡಿ. ಸೊ ನೀವು ಇಲ್ಲಿ ಖಾರಕ್ಕೆ ನೋಡ್ಕೊಳ್ಳಿ, ನಿಮ್ಮ ಖಾರದ ಪ್ರಮಾಣ ಎಷ್ಟು ಬೇಕು. ನಾನು 2 ಟೀ ಚಮಚದಷ್ಟು ಸೇರಿಸಿದ್ದೀನಿ. ಹಾಗೆ ನಾನಿಲ್ಲಿ 1/5 ಕ್ಯಾಶ್ಯೂನೆಟ್ಟು ಗೋಡಂಬಿ, ಹಾಗೆ 1 ಟೀ ಚಮಚ ಗಸಗಸೆ ತೊಗೊಂಡಿದ್ದೀನಿ. ನೀವು ಗೋಡಂಬಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಬಟ್ ಟೇಸ್ಟ್ ಚೆನ್ನಾಗಿ ಅಂದರೆ ಥಿಕ್ನೆಸ್ ಬರುತ್ತೆ ಅಂತ ನಾನು ಹಾಕೊಳ್ತಾ ಇದ್ದೀನಿ. 1/4 ಟೀ ಚಮಚದಷ್ಟು ಅರಿಶಿನ ಪುಡಿ, ಹಾಗೆ 2 ಚಕ್ಕೆ, 4 ಲವಂಗ. ನಾನು ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಬಿಟ್ಟು ನುಣ್ಣಗೆ ರುಬ್ಕೊಳ್ತೀನಿ. ನಾನು ಇಲ್ಲಿ ಮಸಾಲ ರುಬ್ಬಿಟ್ಕೊಂಡಿದ್ದೀನಿ. ಹಾಗೆ ನಾನು ಇಲ್ಲಿ ಒಂದು ಸಣ್ಣ ಪ್ಯಾನ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಆಲ್ರೆಡಿ ಎಣ್ಣೆ ಹಾಕಿದ್ದೀನಿ, 1/2 ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ. ಹಾಗೆ ಒಂದು ಸ್ವಲ್ಪ ಸಾಸಿವೆ ಚಿಟಪಟ ಅಂತ ಇದೆ, ಸ್ವಲ್ಪ ಕರಿಬೇವು ಕಟ್ ಮಾಡಿದ್ದೀನಿ. ಇಲ್ಲಿ ಈರುಳ್ಳಿ ಫ್ರೈ ಆಗ್ತಾ ಇದೆ. ನಾನು ಆಲ್ರೆಡಿ ನಾನು ತರಕಾರಿಗಳನ್ನ 5 ತರ ತರಕಾರಿ, ಕ್ಯಾರೆಟು, ಬಟಾಣಿ, ಆಲೂಗೆಡ್ಡೆ, ಬೀನ್ಸ್ ಮತ್ತು ಗೆಡ್ಡೆಕೋಸು ತೊಗೊಂಡಿದ್ದೀನಿ, 1/2 ಕಪ್ಪಿನಷ್ಟು ತೊಗೊಂಡಿದ್ದೀನಿ. ನಿಮ್ಮ ಚಾಯ್ಸ್, ಯಾವ್ದಾರು ತರಕಾರಿ ತೊಗೊಳ್ಬೋದು, ಹೂಕೋಸು ಸೇರಿಸ್ಬೋದು, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ತೊಗೊಳ್ಬೋದು. ನಾನು 5 ತರ ತರಕಾರಿ ತೊಗೊಂಡಿದ್ದೀನಿ. ಈಗ ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ಈ ಕಟ್ ಮಾಡಿದಂಥ ತರಕಾರಿ ಸೇರಿಸ್ಕೊಳ್ತೀನಿ. ಹಾಗೆ ಒಂದು ಟೊಮ್ಯಾಟೊ, ಚಂದ ಕಟ್ ಮಾಡಿದಂಥ ಟೊಮ್ಯಾಟೊನ ಈಗ ಸೇರಿಸ್ಕೊಳ್ತೀನಿ. ಈ ತರಕಾರಿ ಸ್ವಲ್ಪ ಫ್ರೈ ಆಗ್ತಾ ಇದ್ದಾಗಲೇ ನಾನು ರುಚಿಗೆ ತಕ್ಕನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ತರಕಾರಿಗಳು ನಾನೊಂದು 2-3 ನಿಮಿಷ ಫ್ರೈ ಮಾಡಿದ್ದೀನಿ. ಸೊ ಈಗ ರೆಡಿಯಾಗಿರೋಂಥ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ಮಸಾಲ ಹಾಕ್ಬಿಟ್ಟು 1-2 ನಿಮಿಷ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ, ಅದು ರಾ ಸ್ಮೆಲ್ಲೆಲ್ಲ ಹೋಗುತ್ತೆ. ಸೊ ಈಗ ಮಸಾಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. 1-2 ನಿಮಿಷ ಫ್ರೈ ಸಹ ಆಗಿದೆ. ನಾನು ಅದೇ ಸೇಮ್ ಜಾರ್ಗೆ 2 ಕಪ್ಪಿನಷ್ಟು ನೀರು ಹಾಕ್ಕೊಂಡಿದ್ದೀನಿ. ಈಗ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ನೀರೆಲ್ಲ ಹಾಕಿ ಎಲ್ಲ ಆಗಿದೆ. ಈಗ ನೀ ಉಪ್ಪು ಮೊದಲೇ ಹಾಕಿದೆ. ಸೊ ಈಗ ಇದು ಲಿಡ್ ಕ್ಲೋಸ್ ಮಾಡಿ 2-3 ಶೀಟಿ ಕೂಗಿಸ್ಕೊಳ್ತೀನಿ. ಈಗ ಬಿಸಿ ಬಿಸಿಯಾದ ತರಕಾರಿ ಕುರ್ಮ ರೆಡಿಯಾಗಿದೆ. ಇದು ಘೀ ರೈಸು, ಎಸ್ಪೆಷಲಿ ಘೀ ರೈಸ್ ಜೊತೆ ತುಂಬ ಟೇಸ್ಟಿ ಆಗಿರುತ್ತೆ. ಈವನ್ ಚಪಾತಿ, ದೋಸೆ. ಸೊ ಮಾಡಿ ನೋಡಿ. ಹಾಗೆ ನಾನು ಮಾಡಿರೋಂಥ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.